ಇದು ಒಂದು ಬಹುಮೋಜಿನ ಪ್ರಯೋಗ. ಗುರುತ್ವ ಶಕ್ತಿಯನ್ನು ತತ್ವವನ್ನು ತಲೆಕೆಳ ಮಾಡುವ ಈ ಪ್ರಯೋಗ ಮಾಡಲು ಬಹು ಸುಲಭ. ಇದರಲ್ಲಿ ಇದಕ್ಕಾಗಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಟ್ಲಿ, ಸೆಲೋಟೇಪು, ವಕ್ರವಾಗಿರುವ ಸ್ಟ್ರಾ, ಗ್ಲೂ ಹಾಗೂ ಕತ್ತರಿ ಬೇಕಾಗುವು. ಚಿಕ್ಕ ಬಾಟ್ಲಿ ಕೆಳಬದಿಗೆ ಒಂದು ಛಿದ್ರ ಮಾಡಿ, ಇದರಂತೆ ಮುಚ್ಚಳದಲ್ಲಿ ಕೂಡ ಇನ್ನೊಂದು ಛಿದ್ರ ಮಾಡಿ. ಒಂದು ವಕ್ರವಾದ ಸ್ಟ್ರಾವನ್ನು ತಳದಲ್ಲಿಯ ಛಿದ್ರದಲ್ಲಿ ಬಿಗಿಯಾಗಿ ಕೂಡಿಸಿ ಹಾಗೂ ಇದನ್ನು ಇನ್ನಷ್ಟು ವಕ್ರ ಮಾಡಿ ಬಾಟ್ಲಿಯ ಗುಂಟ ಮೇಲೆ ಬರುವಂತೆ ಹಾಗೆ ಮಾಡಿ. ಇದರ ಮೇಲೆ ಟೇಪು ಹಚ್ಚಿ ಗಟ್ಟಿ ಕೂಡಿಸಿ. ಈ ಪ್ರಯೋಗದಲ್ಲಿ ನೀರು ರಿಸರ್ವಾಯರ್ದಿಂದ ಮೇಲೆ ತೆಗೆಯುವ ತತ್ವವನ್ನು ಖಚಿತಪಡಿಸಬಹುದು. ಇದು ಬಾಟ್ಲಿಯ ನೀರನ್ನು ಮೇಲೆತ್ತುವುದು. ಇನ್ನೊಂದು ಸ್ಟ್ರಾವನ್ನು ಮೇಲಿನ ಮುಚ್ಚಳದಲ್ಲಿ ಸಿಕ್ಕಿಸಿ ಈ ಎರಡೂ ಛಿದ್ರಗಳನ್ನು ಹಾಗೂ ಅದರಲ್ಲಿ ಸಿಕ್ಕಿಸಿರುವ ಸ್ಟ್ರಾಗಳನ್ನು ಗ್ಲೂದಿಂದ ಅಂಟಿಸಿ ಭದ್ರಗೊಳಿಸಿ. ಈಗ ನಮ್ಮ ಸೈಫನ್ನು ಅಣಿಯಾಗಿದೆ. ಬರೀ ಇದರಲ್ಲಿ ನೀರು ತುಂಬಿದರೆ ಮುಂದಿನ ಪ್ರಯೋಗವನ್ನು ನಾವು ಮುಂದರಿಸಬಹುದು. ಬಾಟ್ಲಿಯಲ್ಲಿ ನೀರು ತುಂಬಿ ಅರ್ಧದಷ್ಟು ಅದು ಬರಲಿ, ಆಮೇಲೆ ಮುಚ್ಚಳವನ್ನು ಸಿಕ್ಕಿಸಿ ಈ ಬಾಟ್ಲಿಯನ್ನು ತಲೆಮುರುವು ಮಾಡಿ ಬದಲಿರುವ ಸ್ಟ್ರಾದ ಬಣ್ಣದ ನೀರಿನ ಪಾತ್ರೆಯಲ್ಲಿ ಬಿಡಿ. ನೋಡು ನೋಡುವುದರಲ್ಲಿ ಬಣ್ಣದ ನೀರು ಮೇಲೆ ಹೋಗುತ್ತಾ ಅರ್ಧ ನೀರುವ ಬಾಟ್ಲಿಯಲ್ಲಿ ಸೇರುವುದು. ಬಣ್ಣದ ನೀರಿನ ಗ್ಲಾಸು ತಳದಲ್ಲಿರುವ ಲೆವೆಲದ ಮೇಲಿಟ್ಟರೂ ಗುರುತ್ವ ಶಕ್ತಿ ವಿರುದ್ಧ ನೀರು ಚಲಿಸುವುದು. ಇದನ್ನೆಲ್ಲ ನಾವು ಕಾನ್ಸರ್ವೇಷನ್ ಆಫ್ ಎನರ್ಜಿ ಈ ತತ್ವಕ್ಕೆ ಅನುಗುಣವಾಗಿ ನಡೆಯುತ್ತಲಿದೆ. ಮುಚ್ಚಳದಲ್ಲಿ ಬೆರಳಿಟ್ಟರೆ ನೀರು ಮೇಲೆ ಹೋಗುವುದು, ಬೀಳುವುದು, ನಿಂತು ಬಿಡುವುದು. ಬೆರಳು ತೆಗೆದಾಗ ನೀರು ಕೆಳಬರತೊಡಗುವುದು. ಇದು ಒಂದು ಬಹು ಮೋಜಿನ ಪ್ರಯೋಗ.